ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ಟಿವಿ ಮಾಧ್ಯಮಗಳಲ್ಲಿ ಪಬ್ಲಿಕ್ ಟಿವಿ ಕೂಡ ಒಂದು. ಹೌದು ಸ್ನೇಹಿತರೆ, ಪಬ್ಲಿಕ್ ಟಿವಿ ಕ್ಯಾಪ್ಟನ್ ಆಗಿರುವಂತಹ ರಂಗನಾಥ್ ಅವರು ತಮ್ಮ ಟಿವಿ ಚಾನೆಲ್ ನಲ್ಲಿ ಹೇಳುವ ವಿಶ್ಲೇಷಣೆ ಬಹಳ ಪ್ರಸಿದ್ಧ. ಪಬ್ಲಿಕ್ ಟಿವಿಯಲ್ಲಿ ಕ್ಯಾಪ್ಟನ್ ಅಂತ ಹೆಸರುವಾಸಿಯಾಗಿರುವಂತಹ ರಂಗನಾಥ್ ಅವರು ಪಬ್ಲಿಕ್ ಟಿವಿ ಓನರ್ ಆಗಿದ್ದಾರೆ ಅಥವಾ ಇಲ್ಲವೋ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ಪಬ್ಲಿಕ್ ಟಿವಿ ಇದು ಯಾರ ಆಸ್ತಿಯೂ ಅಲ್ಲ, ಇದು ನಿಮ್ಮ ಆಸ್ತಿ ಎನ್ನುವಂತಹ ಒಂದು ಮಾತಿನಿಂದ ಇವತ್ತು ಪಬ್ಲಿಕ್ ಟಿವಿ ಸಿಕ್ಕಾಪಟ್ಟೆ ಹೆಸರು ಮಾಡಿದೆ. ಅದರಲ್ಲೂ 2012ರಲ್ಲಿ ಪಬ್ಲಿಕ್ ಟಿವಿಯನ್ನ ಲಾಂಚ್ ಮಾಡಿದಂತಹ ಎಚ್ ರಂಗನಾಥ್ ಅವರ ಹೆಸರು ಹೆಬ್ಬಾಳ ರಾಮಕೃಷ್ಣಯ್ಯ ರಂಗನಾಥ್. ತಮ್ಮದೇ ಆದಂತಹ ಒಂದು ಸುದ್ದಿ ಮಾಧ್ಯಮವನ್ನ ಅಥವಾ ಸುದ್ದಿ ವಾಹಿನಿಯನ್ನ ಶುರು ಮಾಡಬೇಕೆನ್ನುವಂತಹ ಕನಸು ಇರ್ತದೆ. ಅದಕ್ಕಾಗಿ ಅವರು ತಮ್ಮ ಪರಿಶ್ರಮದಿಂದ ಹಾಗೂ ಇನ್ನಷ್ಟು ಜನರಿಗೆ ಉದ್ಯೋಗವನ್ನ ಕಲ್ಪಿಸಿಕೊಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಹಲವಾರು ವರ್ಷಗಳು ಕಷ್ಟಪಟ್ಟು ಇವತ್ತು ಸಂಸ್ಥೆಯನ್ನ ಕಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಒಡೆತನದಲ್ಲಿ ಕೇವಲ ಪಬ್ಲಿಕ್ ಟಿವಿ ನ್ಯೂಸ್ ಮಾತ್ರವಲ್ಲ, ಪಬ್ಲಿಕ್ ಟಿವಿ ಮ್ಯೂಸಿಕ್ ಅಂತ ಹಾಗೂ ಪಬ್ಲಿಕ್ ಟಿವಿ ಮೂವೀಸ್ ಅಂತ ಇವಾಗ ಶುರು ಮಾಡಿದ್ದಾರೆ. ಪಬ್ಲಿಕ್ ಟಿವಿ ಮುಖ್ಯಸ್ಥ ರಂಗನಾಥ್ ಅವರು ಆಗಿದ್ದಾರೆ. ಆದರೆ ಪಬ್ಲಿಕ್ ಟಿವಿಗೆ ಸಂಪೂರ್ಣವಾಗಿ ಬಂಡವಾಳವನ್ನ ಹೂಡಿಕೆ ಮಾಡುವಂತಹ 50% ಅನ್ನ ಹೊಂದಿರುವಂತಹ ವ್ಯಕ್ತಿ ಅಂದ್ರೆ ಅದು ಕರ್ನಾಟಕದ ನಿರ್ಮಾಪಕ ಆಗಿರುವಂತಹ ರಾಕ್ಲೈನ್ ವೆಂಕಟೇಶ್ ಅವರು. ಇನ್ನಿತರ ಷೇರುಗಳನ್ನ ಲಹರಿ ಆಡಿಯೋ ಸಂಸ್ಥೆ ಮಾಲೀಕರಾಗಿರುವಂತಹ ವೇಲು ಅವರು ಕೂಡ ಪಾಲುದಾರರಾಗಿದ್ದಾರೆ. ಸ್ನೇಹಿತರೆ, ಈ ಒಂದು ಸಣ್ಣ ಮಾಹಿತಿ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.